ಈ ಪ್ರವ ಸಂವತ್ಸರದ ಜ್ಯೇಷ್ಠ ಮಾಸದ ಶುಕ್ಲಪಕ್ಷದ ಏಕಾದಶಿ ನಾಡಿದ್ದು 21ನೇ ತಾರೀಕು ಸೋಮವಾರ, ಅಂದರೆ ಈ ಜೂನ್ ತಿಂಗಳಿನ 21ನೇ ತಾರೀಕು ಸೋಮವಾರದಂದು ಏಕಾದಶಿ ಉಪವಾಸ ಬರ್ತಾ ಇದೆ. ಈ ಏಕಾದಶಿಗೆ ನಿರ್ಜಲ ಏಕಾದಶಿ ಅಂತ ಕರೀತಾರೆ. ಈ ನಿರ್ಜಲ ಏಕಾದಶಿ ಅಂತ ಈ ಏಕಾದಶಿಯನ್ನು ಯಾಕೋಸ್ಕರ ಕರೀತಾರೆ, ಇದರ ಮಹತ್ವ ಏನು, ಇದನ್ನೆಲ್ಲ ಪದ್ಮಪುರಾಣ ಬಹಳ ಸುಂದರವಾಗಿ ತಿಳಿಸ್ಕೊಂಡು ಹೋಗ್ತದೆ. ಒಮ್ಮೆ ವೇದವ್ಯಾಸರು ಪಾಂಡವರಿಗೆ ಎಲ್ಲ ಧರ್ಮದ ರಹಸ್ಯಗಳನ್ನು ತಿಳಿಸ್ಕೊಂಡು ಹೋಗ್ತಾ ಇದ್ದಾರಂತೆ. ಮನುಷ್ಯ ತಾನು ಭಗವಂತನ ಅನುಗ್ರಹವನ್ನು ಪಡಿಬೇಕು, ಭಗವಂತನನ್ನು ಪಡಿಬೇಕು ಅಂತ ಹೇಳಿದ್ರೆ ಏನೇನು ಮಾಡಬೇಕು ಅದನ್ನೆಲ್ಲ ತಿಳಿಸ್ಕೊಂಡು ಹೋಗ್ತಾ ಇದ್ದಾರೆ. ಅದನ್ನೆಲ್ಲ ಕೇಳಿದಂತಹ ಧರ್ಮರಾಜ ಪ್ರಶ್ನೆ ಮಾಡ್ತಾನೆ, ಶ್ರುತಾಮೇ ಮಾನವ ಧರ್ಮ ವಾಸಿಷ್ಠಾಶ್ಚ ಶ್ರುತಾಮಯ ದ್ವೈಪಾಯನ ಯಥಾತತ್ವಂ ವೈಷ್ಣವಾನ್ ವಕ್ತುಮರ್ಹಸಿ. ಇಷ್ಟೆಲ್ಲ ಕೇಳಿ ಧರ್ಮರಾಜ ಹೇಳ್ತಾನೆ, ವೇದವ್ಯಾಸರೇ ನೀವು ನಮಗೆ ಧರ್ಮದ ಬಗ್ಗೆ ಎಲ್ಲ ತಿಳಿಸಿದಿರಿ, ವಿಶೇಷವಾಗಿ ವಿಷ್ಣು ಯಾವ ರೀತಿ ಪ್ರೀತನಾಗ್ತಾನೆ, ವಿಷ್ಣುವಿನ ಅನುಗ್ರಹವನ್ನು ನಾವು ಯಾವ ರೀತಿ ಪಡಿಬಹುದು ಅದರ ಬಗ್ಗೆ ನೀವು ತಿಳಿಸಿಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ವೇದವ್ಯಾಸರು ಹೇಳ್ತಾರೆ, ನೋಡು ಅದಕ್ಕೆ ಸಂಬಂಧಪಟ್ಟ ಹಾಗೆ ತುಂಬ ಇದೆ ಧರ್ಮಗಳು, ವೇದಗಳಲ್ಲಿ ಶಾಸ್ತ್ರಗಳಲ್ಲಿ ಹೇಳಿರುವಂತಹದ್ದು ತುಂಬ ಇದೆ, ವ್ರತ ಉಪವಾಸ ಮತ್ತು ಅನುಷ್ಠಾನಗಳು ತಪಸ್ಸು ಮುಂತಾದವುಗಳು ತುಂಬ ಇದೆ. ಆದರೆ ಕಲಿಯುಗದಲ್ಲಿ ಇವೆಲ್ಲವೂ ಮಾಡಲಿಕ್ಕೆ ಅಸಾಧ್ಯ. ಯಾಕೆ ಅಂತ ಹೇಳಿದ್ರೆ ಕಲಿಯುಗದ ಜನರಿಗೆ ಆಯುಷ್ಯವೂ ಕಮ್ಮಿ, ಬುದ್ಧಿಯೂ ಕಮ್ಮಿ, ಶಕ್ತಿಯೂ ಕಮ್ಮಿ, ಬದುಕಿರುವುದು ಕಮ್ಮಿ. ಅದರಿಂದಾಗಿ ಅವರಿಗೆ ಎಲ್ಲ ನಾನು ಏನು ಹೇಳಿದ್ದೇನೆ ಅದನ್ನೆಲ್ಲ ಮಾಡುವುದು ತುಂಬ ಕಷ್ಟ ಸಾಧ್ಯ. ಅದಕ್ಕೋಸ್ಕರ ಅತ್ಯಂತ ಸುಖವಾದ ಉಪಾಯ ಏನು ಅಂತ ಹೇಳಿದ್ರೆ ವಿಷ್ಣುವಿನ ಅನುಗ್ರಹವನ್ನು ಸಂಪಾದನೆ ಮಾಡಬೇಕು ಅಂದರೆ ಸುಖೋಪಾಯಂ ಅಲ್ಪಧನಂ, ಇದು ಮಾಡಲಿಕ್ಕೂ ಕೂಡ ಕಷ್ಟ ಏನಲ್ಲ, ಮತ್ತೆ ಖರ್ಚು ಕೂಡ ತುಂಬ ಕಮ್ಮಿ. ತುಂಬ ಕಡಿಮೆ ಖರ್ಚಿನಿಂದ ಹೆಚ್ಚು ಕಷ್ಟವನ್ನು ಪಡದೆ ಸುಖವಾಗಿ ಮಾಡಬಹುದಾದಂತಹ, ಅತ್ಯಂತ ಸುಖವನ್ನು ಪಡೆಯಬಹುದಾದಂತಹ ಒಂದು ಉಪಾಯ ಇದೆ. ಏನದು ಅಂತ ಹೇಳಿದರೆ ಅದನ್ನು ನಾನು ಹೇಳ್ತೇನೆ. ಇದು ಸಮಸ್ತ ಪುರಾಣಗಳ ಸಾರ, ಪುರಾಣಾನಾಂಚ ಸರ್ವೇಷಾಂ ಸಾರಭೂತಂ ಮಹಾಮತೆ. ಏನು ಅಂತೇಳಿದರೆ ತಿಂಗಳಿನಲ್ಲಿ ಬರುವಂತಹ ಶುಕ್ಲಪಕ್ಷ ಕೃಷ್ಣಪಕ್ಷ ಈ ಎರಡೂ ಏಕಾದಶಿಗಳಲ್ಲಿ ಯಾರು ಉಪವಾಸವನ್ನು ಮಾಡ್ತಾನೆ, ಏಕಾದಶ್ಯಾಂನ ಭುಂಜೀತ ಪಕ್ಷಯೋರ್ಭಯೋರಪಿ ದ್ವಾದಶ್ಯಾಂ ಚ ಶುತಿರ್ಭೂತ್ವ ಪುಷ್ಪೇ ಸಂಪೂಜ್ಯ ಕೇಶವಂ. ಈ ರೀತಿ ಏಕಾದಶಿಯ ದಿನ ಉಪವಾಸ ಮಾಡಿ ದ್ವಾದಶಿಯ ದಿನ ಪುಷ್ಪ ಮುಂತಾದವುಗಳಿಂದ ವಿಷ್ಣುವಿನ ಪೂಜೆಯನ್ನು ಮಾಡಿ ನಂತರ ಯಾರು ತಾನು ಸ್ವೀಕಾರವನ್ನು ಮಾಡ್ತಾನೆ, ಭೋಜನವನ್ನು ಸ್ವೀಕಾರ ಮಾಡ್ತಾನೆ, ಅವನು ಸುಲಭವಾಗಿ ಎಲ್ಲ ಪಾಪಗಳನ್ನು ಕಳ್ಕೊಂಡು ವಿಷ್ಣುವಿನ ಅನುಗ್ರಹಕ್ಕೆ ಪಾತ್ರನಾಗ್ತಾನೆ. ಇದನ್ನು ವೇದವ್ಯಾಸರು ತಿಳಿಸ್ತಾ, ಮತ್ತೆ ಈ ಏಕಾದಶಿಯನ್ನು ಯಾವತ್ತೂ ಮಾಡಬೇಕಾದದ್ದು. ಸೂತಕೇ ಪಿತನ ಸೂತಕೇ ಪಿನ ಭೋಕ್ತವ್ಯಂ ಅಶೌಚೇ ನಜ ಜನಾಧಿಪ. ಎಷ್ಟು ಹೇಳ್ತಾರೆ ಅಂದರೆ, ಒಂದೊಮ್ಮೆ ಯಾರಿಗಾದರೂ ಹುಟ್ಟಿದ ಮೈಲಿಗೆ ಇದ್ದರೆ, ಸತ್ತ ಮೈಲಿಗೆ ಇದ್ದರೆ, ಹಾಗಿದ್ರೂ ಈ ಏಕಾದಶಿ ವ್ರತವನ್ನು ಬಿಡಬಾರದು ಅಂತ ಹೇಳ್ತಾರೆ. ಹಾಗೆಯೇ ಸ್ತ್ರೀಯರು ತಾವು ರಜಸ್ವಲಯರಾಗ್ತಾರೆ, ಆ ರಜಸ್ವಲಯರಾದಾಗಲೂ ಕೂಡ ಮೂರು ದಿನ, ಏಕಾದಶಿ ಬಂತು ಅಂದರೆ ಏಕಾದಶಿ ಉಪವಾಸವನ್ನು ಬಿಡಬಾರದು, ಏಕಾದಶಿ ವ್ರತವನ್ನು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಅಷ್ಟು ಮಾತ್ರ ಅಲ್ಲ, ಕೆಲವು ಸ್ತ್ರೀಯರಿಗೆ ಸಂಶಯ, ನಾವು ಮದುವೆ ಆಗುವುದಕ್ಕಿಂತ ಮುಂಚೆ ಮಾಡಬಹುದಾ, ಮದುವೆ ಆದಮೇಲೆ ಮಾಡಬೇಕಾ? ಇನ್ನು ಕೆಲವರಿಗೆ ಮದುವೆ ಆದಮೇಲೆ ಪತಿವ್ರತೆಯರು ಮಾಡಬಾರದು, ಉಪವಾಸ ಇಲ್ಲ ಅಂತ ಹೇಳ್ತಾರೆ, ಅದರಿಂದಾಗಿ ಮದುವೆ ಆದಮೇಲೆ ಮಾಡಬಹುದಾ? ಈ ರೀತಿಯಲ್ಲ. ಅದಕ್ಕೆ ವೇದವ್ಯಾಸರಲ್ಲಿ ಸ್ಪಷ್ಟವಾಗಿ ಉತ್ತರವನ್ನು ಕೊಡ್ತಾರೆ, ಮನುಷ್ಯ ಮಾತ್ರ ಯಾರು ಅಂತಿದ್ದಾನೆ, ಆ ಎಲ್ಲ ಮನುಷ್ಯರು ಮಾಡಬೇಕಾದದ್ದು, ಮದುವೆ ಆಗಲಿ ಮದುವೆ ಆಗದೇ ಇರಲಿ, ಮೈಲಿಗೆಯಲ್ಲಿರಲಿ ಮಡಿಯಲ್ಲಿರಲಿ, ಯಾವ ರೀತಿ ಇದ್ರೂ ಕೂಡ ಯಾವ ಜೀವಂ ವ್ರತಮಿದಂ, ಈ ಏಕಾದಶಿ ವ್ರತವನ್ನು ಮಾಡಲೇಬೇಕು. ಅದು ಎಲ್ಲಿವರೆಗೆ ಅಂತ ಹೇಳಿದ್ರೆ ಸಾಯುವ ತನಕವೂ ಕೂಡ ಮಾಡಬೇಕು ಅಂತ ಹೇಳ್ತಾರೆ. ಯಾವ ಜೀವಂ ವ್ರತಮಿದಂ ಕರ್ತವ್ಯಂ ಪುರುಷರ್ಷಭ ಸ್ವರ್ಗತಿಂ ಪ್ರಾಪ್ತುಮಿಚ್ಛದ್ಭಿ ಅತ್ರ ನೈವಾಸ್ತಿ ಸಂಶಯ. ಯಾರಿಗೆ ಸತ್ತ ಮೇಲೆ ಸದ್ಗತಿ ಆಗಬೇಕು ಅಂತಿದೆ, ಇಲ್ಲಿ ನಮ್ಮ ಪಾಪ ಕಳ್ಕೊಳ್ಬೇಕು ಅಂತ ಆಸೆ ಇದೆ, ಅವರು ಈ ಏಕಾದಶಿ ವ್ರತವನ್ನು ಮಾಡಲೇಬೇಕು, ಈ ವಿಷಯದಲ್ಲಿ ಸಂಶಯವೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ.
अपि पापा दुराचारा पापिष्ठा धर्मवर्जिताः एकादश्याम् न भुञ्जाना न ते यान्ति यमान्तिकम्। ಇಲ್ಲಿ ಮನುಷ್ಯ ಬೇಕಾದಷ್ಟು ಪಾಪ ಮಾಡಿರಬಹುದು, ಪಾಪ ಮಾಡಿದ್ರೂ ಕೂಡ ದುರಾಚಾರಿ ಆಗಿದ್ರೂ ಕೂಡ ಎರಡು ಏಕಾದಶಿ ತಿಂಗಳಿಗೆ ಬರುವ ಎರಡು ಏಕಾದಶಿಯನ್ನ ಶ್ರದ್ಧಾ ಭಕ್ತಿಯಿಂದ ಅವನು ಮಾಡಿದ ಅಂತ ಹೇಳಿದ್ರೆ, ಉಪವಾಸವನ್ನ ಮಾಡಿದ ಅಂದ್ರೆ ಯಮನ ಲೋಕಕ್ಕೆ ಹೋಗಲ್ಲ, ನರಕಕ್ಕೆ ಹೋಗಲ್ಲ ಅಂತ ಸ್ಪಷ್ಟವಾಗಿ ವೇದವ್ಯಾಸರು ಹೇಳಿದರು. ಈ ಮಾತನ್ನ ಪಾಂಡವರು ಕೇಳ್ತಾ ಇದ್ದಾರೆ. ಅವರ ಮಧ್ಯದಲ್ಲಿ ಭೀಮಸೇನ ಒಂದು ಮಾತನ್ನು ಹೇಳ್ತಾನೆ, ಏನು ಅಂತ ಹೇಳಿದ್ರೆ, ಅಲ್ಲ ವೇದವ್ಯಾಸರೇ, ನೀವೇನು ಹೇಳಿದ್ರಿ ಏಕಾದಶಿಯ ದಿನ ಉಪವಾಸ ಮಾಡಬಾರದು, ಉಪವಾಸ ಮಾಡಬೇಕು, ಆಹಾರವನ್ನು ಸ್ವೀಕಾರ ಮಾಡಬಾರದು ಅಂತ. ನನ್ನ ತಾಯಿ ಕುಂತಿ ಏಕಾದಶಿ ಉಪವಾಸ ಮಾಡ್ತಾಳೆ, ನಮ್ಮಣ್ಣ ಧರ್ಮರಾಜ ಮಾಡ್ತಾನೆ, ಅರ್ಜುನ, ನಕುಲ, ಸಹದೇವ ಇವರೆಲ್ಲರೂ ಏಕಾದಶಿಯ ದಿನ ಶುದ್ಧ ಉಪವಾಸ ಮಾಡ್ತಾರೆ. ಆದರೆ ನನಗೆ ಮಾತ್ರ ಏಕಾದಶಿಯ ದಿನ ಊಟ ಮಾಡದೇ ಇರಲಿಕ್ಕೆ ಆಗೋಲ್ವಲ್ಲ ಅಂತ ಹೇಳ್ತಾನೆ. ಏಕಾದಶ್ಯಾಂನ ಭುಂಜಂತಿ ಕದಾಚಿದಪಿ ಸುವ್ರತಾಹ ತೇಮಾಂ ಬ್ರುವಂತಿ ವೈ ನಿತ್ಯಂ ಮಾ ಭುಂಕ್ಷತ್ವಂ ರುಕೋದರ. ನಮಗವರು ಹೇಳ್ತಾರೆ, ನೀನು ಏಕಾದಶಿಯ ದಿನ ಊಟ ಮಾಡಬೇಡ, ಏಕಾದಶಿಯ ದಿನ ಆಹಾರ ತಗೊಳ್ಬೇಡ ಅಂತ. ಆದರೆ ನನಗೆ ಮಾತ್ರ ಹಸಿವು ಬಿಡುವುದಿಲ್ವಲ್ಲ, ಹಸಿವು ಬಾಧಿಸ್ತದೆ ನನಗೆ. ನಾನು ಬೇಕಿದ್ರೆ ಬೇಕಾದಷ್ಟು ದಾನ ಧರ್ಮ ಬೇಕಾದರೂ ಮಾಡ್ತೇನೆ, ವಿಷ್ಣುವಿನ ಪೂಜೆಯನ್ನು ಬೇಕಾದಷ್ಟು ಮಾಡ್ತೇನೆ ಬೇಕಿದ್ರೆ, ಆದರೆ ಉಪವಾಸವನ್ನು ಮಾತ್ರ ನನ್ನ ಕೈಲಿ ಮಾಡಲಿಕ್ಕೆ ಆಗೋಲ್ಲ ಅಂತ ಭೀಮಸೇನ ಹೇಳ್ತಾ ಇದ್ದಾನೆ. ಇಲ್ಲಿ ನಾವು ತಿಳ್ಕೊಳ್ಬೇಕಾದದ್ದು ಏನು ಅಂದರೆ, ಆಗಿದ್ರೆ ಅಷ್ಟು ಮೆಂಟಲ್ ಆಗಿ ವೀಕ ಭೀಮಸೇನ ಅಂತ, ಮಾನಸಿಕವಾಗಿ ದುರ್ಬಲನ ಭೀಮಸೇನ ಅಂತ. ಯಾಕೆಂತ ಹೇಳಿದ್ರೆ, ಒಂದು ದಿನ ಉಪವಾಸವನ್ನು ಮಾಡೋಕ್ಕಾಗುವುದಿಲ್ಲ ಅಂತ ಹೇಳಿದ್ರೆ ಅವನಲ್ಲಿ ವಿಲ್ ಪವರ್ ಇಲ್ಲ ಅಂತ, ಅಷ್ಟು ಅವನಲ್ಲಿ ಆತ್ಮಸ್ಥೈರ್ಯ ಇಲ್ಲ, ಆತ್ಮಬಲ ಇಲ್ಲ ಅಂತ ಗೊತ್ತಾಗುತ್ತೆ. ಹಾಗ ಅಂತ ನಮಗೆ ಪ್ರಶ್ನೆ ಬರಬಹುದು, ಖಂಡಿತ ಇಲ್ಲ. ಯಾಕಂದ್ರೆ ಮಹಾಭಾರತ ಯುದ್ಧವನ್ನು ನಾವು ಕಂಡಾಗ ಭೀಮಸೇನನಿಗಿರುವಂತಹ ಒಂದು ವಿಲ್ ಪವರ್ ಇದೆ, ಏನೊಂದು ಆತ್ಮಬಲ ಇದೆ, ಬೇರೆ ಯಾರಲ್ಲೂ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ. ನಾವಿದನ್ನು ಮಹಾಭಾರತವನ್ನು ಕಂಡಾಗಲೇ ಗೊತ್ತಾಗುವಂಥದ್ದು. ಅದರಿಂದಾಗಿ ಒಂದು ದಿನ ಉಪವಾಸ ಮಾಡಲಿಕ್ಕೆ ಆಗೋಲ್ಲ, ಆಹಾರ ಬಿಟ್ಟಿರ್ಲಿಕ್ಕೆ ಆಗೋಲ್ಲ ಅಂತ ಹೇಳುವಂಥದ್ದು ಭೀಮಸೇನನ ನಿಜವಾದ ಒಳಗಿನ ಮಾತಲ್ಲ ಅದು. ಮತ್ತೇನು ಅಂತ ಹೇಳಿದ್ರೆ, ಜಗತ್ತಿನಲ್ಲಿ ಯಾರಾದ್ರಿಗೂ ಇಂಥ ಒಂದು ಸಮಸ್ಯೆ ಇತ್ತು ಅಂತ ಹೇಳಿದ್ರೆ ಅವ್ರಿಗೇನು ಉತ್ತರ, ಅವರಿಗೊಂದು ಉತ್ತರ ಕೊಡಬೇಕಲ್ವಾ? ಯಾಕಂದ್ರೆ ಇವಾಗ ವೇದವ್ಯಾಸರು ಏನು ಹೇಳ್ತಾ ಇದ್ದಾರೆ ಧರ್ಮರಾಜಾದಿಗಳಿಗೆ, ಆ ವಿಷಯ ಎಲ್ಲ ಧರ್ಮರಾಜಾದಿಗಳಿಗೆ ಗೊತ್ತಿದೆ, ಗೊತ್ತಿದ್ರೂ ಮತ್ತೆ 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 ಕೇಳ್ತಾ ಇರ್ತಾರೆ. ಯಾಕಂತ ಹೇಳಿದ್ರೆ ಮುಂದಿನ ಪೀಳಿಗೆಗೋಸ್ಕರ. ಹಾಗೆ ಇಲ್ಲಿ ಭೀಮಸೇನನು ಕೂಡ ಯಾಕೋಸ್ಕರ ಪ್ರಶ್ನೆಯನ್ನು ಮಾಡ್ತಾ ಇರುವುದು ಅಂತ ಹೇಳಿದ್ರೆ, ಮುಂದಿನ ಜನಾಂಗಕ್ಕೆ ಈ ಪ್ರಶ್ನೆ ಬಂದರೆ ಏನು ಉತ್ತರ ಅಂತ. ಯಾಕಂದ್ರೆ ವೇದವ್ಯಾಸರಂತವರು ಸಿಕ್ಕಿದಾಗ ಉತ್ತರ ನಾವು ಪಡೆದು ಬಿಡಬೇಕಲ್ವಾ? ಅದಕ್ಕೋಸ್ಕರ ಭೀಮಸೇನ ಈ ಪ್ರಶ್ನೆಯನ್ನ ನಮ್ಮಲ್ಲಿ ಯಾರೀತಿ, ಅಯ್ಯೋ ನನಗೆ ಏಕಾದಶಿ ಊಟ ಮಾಡದೇ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ, ಆಹಾರ ಬಿಟ್ಟಿರ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಪ್ರಶ್ನೆ ಮಾಡ್ತಾರಲ್ವಾ, ಅಂಥವರನ್ನ ಕುರಿತು ತಾನು ಕೇಳ್ತಾ ಇದ್ದಾನೆ. ಅದಕ್ಕೆ ಯಾಕಂದ್ರೆ ಅವ್ರು ಇದೇ ರೀತಿ ಹೇಳ್ತಾರೆ, ನಾವು ಬೇಕಿದ್ರೆ ದಾನ ಹೇಳಿ ದಾನ ಮಾಡ್ತೇವೆ, ಪೂಜೆ ಹೇಳಿ ಪೂಜೆ ಮಾಡ್ತೇವೆ, ಜಪ ಮಾಡ್ತೇವೆ, ಆದರೆ ಊಟ ಆಹಾರ ಮಾತ್ರ ನಮ್ಮ ಕೈಯಲ್ಲಿ ಬಿಟ್ಟಿರ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಇದೇ ಮಾತನ್ನು ಭೀಮಸೇನ ಹೇಳ್ತಾನೆ. ಅದಕ್ಕೆ ವೇದವ್ಯಾಸರು ತುಂಬ ಸುಂದರವಾಗಿ ಉತ್ತರವನ್ನು ಕೊಡ್ತಾರೆ. ನೋಡು ಭೀಮಸೇನ, ನಿನಗೆ ಸತ್ತ ನರಕ ಬಳಿಕ ಸ್ವರ್ಗ ಸಿಗಬೇಕು ಅಂತ ಆಸೆ ಇದೆಯೋ ಇಲ್ವೋ, ನರಕಕ್ಕೆ ಹೋಗಬಾರದು ಅಂತ ಆಸೆ ಇದೆಯೋ ಇಲ್ವೋ, ಆ ರೀತಿ ಆಸೆ ಇದೆ ಅಂತ ಹೇಳಿದ್ರೆ, ಯದಿ ಸ್ವರ್ಗಮಭೀಷ್ಟಂ ನರಕಂ ದುಷ್ಟಮೇವಚ ಏಕಾದಶ್ಯಾಂನ ಭೋಕ್ತವ್ಯಂ ಪಕ್ಷಯೋರಭಿಯೋರಪಿ. ಈ ಎರಡು ಆಸೆ ಇದೆ ಅಂತ ಹೇಳಿದ್ರೆ, ನಾನು ನರಕಕ್ಕೆ ಹೋಗಬಾರದು, ಸತ್ತ ಬಳಿಕ ಸ್ವರ್ಗಕ್ಕೆ ಹೋಗಬೇಕು ಅಂತ ಆಸೆ ಇತ್ತು ಅಂದರೆ, ತಿಂಗಳಿಗೆ ಬರುವ ಎರಡೇ ಏಕಾದಶಿಯಂದು ಕೂಡ ಉಪವಾಸ ಮಾಡಲೇಬೇಕು, ಮಾಡದೇ ಇಲ್ಲದಿದ್ರೆ ನಿನಗೆ ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಆಗೋಲ್ಲ, ನಿನಗೆ ನರಕದಿಂದ ಮುಕ್ತಿ ಸಿಗೋಲ್ಲ ಅಂತ ಹೇಳಿ ಸ್ಪಷ್ಟವಾಗಿ ಹೇಳಿದರು ವೇದವ್ಯಾಸರು. ಮತ್ತೆ ಭೀಮಸೇನ ಕೇಳ್ತಾನೆ, ಅಲ್ಲ ವೇದವ್ಯಾಸರೇ, ಅಜ್ಜ, ಅವನ ಅಜ್ಜ, ತಾತ, ಅಜ್ಜ ನನಗೆ ಒಂದು ಹೊತ್ತೇ ಆಹಾರ ಬಿಟ್ಟಿರ್ಲಿಕ್ಕೆ ಆಗೋಲ್ಲ, ಯಾಕಂತ ಹೇಳಿದ್ರೆ ನನ್ನ ಹೊಟ್ಟೆ ಒಳಗೆ ಇರುವಂತಹ ಬೆಂಕಿ ಏನಿದೆ, ವೃಕ ವೃಕ ಅಂತ ಅಗ್ನಿ, ಜಾಠರ ಅಗ್ನಿ, ಅದಕ್ಕೆ ಆಹಾರ ಕೊಡ್ತಾನೆ ಇರಬೇಕು, ತುಂಬ ಆಹಾರ ಕೊಟ್ಟರೆ ಅದು ಸ್ವಲ್ಪ ಸಮಾಧಾನಗೊಳ್ಳುತ್ತದೆ. ಹಾಗಿರಬೇಕಾದ್ರೆ ಇಡೀ ದಿನ ಆಹಾರ ಬಿಟ್ಟಿರುವುದು ಅಂತ ಹೇಳಿದ್ರೆ ಹೇಗೆ, ಒಂದು ಹೊತ್ತೇ ನನ್ನ ಕೈಯಲ್ಲಿ ಬಿಟ್ಟಿರ್ಲಿಕ್ಕಾಗಲ್ಲ. ಏಕಭುಕ್ತೇನ ಶಕ್ನೋಮಿ ಉಪವಾಸೇ ಕುತಃ ಪ್ರಭೋ, ಒಂದು ಹೊತ್ತು ಬಿಟ್ಟಿರ್ಲಿಕ್ಕಾಗಲ್ವಲ್ಲ ಅಂತ ಕೇಳ್ತಾನೆ. ಇದು ಮತ್ತೆ ತಿಳ್ಕೊಳ್ಬೇಕಾದದ್ದು ನಮ್ಮದೇ ಸಮಸ್ಯೆ ಅಂತ, ಭೀಮಸೇನನ ಸಮಸ್ಯೆ ಅಲ್ಲ ಇದು, ನಮ್ಮದೇ ಸಮಸ್ಯೆ. ಯಾಕಂದ್ರೆ ಇದೇ ಭೀಮಸೇನೇ ಏಕಚಕ್ರಪುರದಲ್ಲಿರಬೇಕಾದ್ರೆ ಭಿಕ್ಷೆ ಬೇಡ್ಕೊಂಡು ಬದುಕಿದ್ದಲ್ಲ, ಅವಾಗ ಏನು ಸಿಗ್ತಾ ಇತ್ತು, ಆಗ ಉಪವಾಸ ಇದ್ದಾರೆ, ಅದೆಲ್ಲ ದೊಡ್ಡದಲ್ಲ. ಆದರೆ ನಮ್ಮ ಸಮಸ್ಯೆಗಳನ್ನು ಇಡ್ತಾ ಇರುವುದು,
ನಾಳೆ ಉತ್ತರ ಸಿಗಲಿ ಅಂತ ಕೆಲವರಿಗೆ ಇಷ್ಟು ವೀಕ್ ಆದವರಿದ್ದಾರೆ. ಏನಂತ ಹೇಳಿದ್ರೆ ಒಂದು ಹೊತ್ತು ಬಿಡ್ಲಿಕ್ಕೆ ನಮ್ಮ ಕೈಯಲ್ಲಿ ಸಾಧ್ಯ ಇಲ್ಲ ಅಂತ, ಬಿಟ್ರೆ ಸತ್ತೋಗ್ಬಿಡ್ತೇವೇನು ಅಂತ. ಒಂದು ಹೊತ್ತು ಆಹಾರ ಬಿಟ್ರೆ ಸತ್ತೋಗ್ಬಿಡ್ತೇವೇನು, ವೀಕ್ ಆಗ್ಬಿಡ್ತೇವೇನು, ರೋಗ ಬರ್ತದೇನು, ಈ ರೀತಿಯವರು ಕೂಡ ಇದ್ದಾರೆ. ಅಷ್ಟು ಮೆಂಟಲ್ ವೀಕ್ನೆಸ್ ಇರುವವರು, ಅವರ ವಿಷಯವನ್ನೇ ಇವಾಗ ಭೀಮಸೇನ ಮುಂದೆ ಹೇಳ್ತಾನೆ. ಅದಕ್ಕೆ ವೇದವ್ಯಾಸರು ಹೇಳ್ತಾ ಇದ್ದಾರೆ, ನೋಡು ಆ ರೀತಿ ನಿನಗೆ ಇದ್ದ ಪಕ್ಷದಲ್ಲಿ ಅವಾಗ ನೀನು ವಿಶೇಷವಾಗಿ ವೃಷಸ್ಥೇ ಮಿಥುನಸ್ಥೇವ ಯದಾ ಚೈಕಾದಶಿ ಭವೇತ್ ಜ್ಯೇಷ್ಠ ಮಾಸೇ ಪ್ರಯತ್ನೇನ ಸೋಪೋಶ್ಯೋದಕ ವರ್ಜಿತ. ನೋಡು ಜ್ಯೇಷ್ಠ ಮಾಸದಲ್ಲಿ ಬರುವ ಏಕಾದಶಿ ಅಂದರೆ ಇದನ್ನ ನಾಡಿದು ಬರುವ ಏಕಾದಶಿ, ಅದರಲ್ಲೂ ಸೂರ್ಯ ವೃಷಭ ಅಥವಾ ಮಿಥುನ ರಾಶಿಯಲ್ಲಿ ಇರಬೇಕಾದ್ರೆ, ಅವಾಗಲೇ ಸಾಮಾನ್ಯ ಜ್ಯೇಷ್ಠ ಮಾಸದಲ್ಲಿ ಬರುವ ಏಕಾದಶಿ ಏನಿದೆ ಇದು ಅತ್ಯಂತ ಶ್ರೇಷ್ಠವಾದ ಏಕಾದಶಿ. ಇದಕ್ಕೆ ಏನು ಕರೀತಾರೆ ಅಂದರೆ ನಿರ್ಜಲ ಏಕಾದಶಿ ಅಂತ ಕರೀತಾರೆ ಇದನ್ನು. ಯಾಕೆ ಇದಕ್ಕೆ ನಿರ್ಜಲ ಏಕಾದಶಿ ಅಂತ ಹೇಳಿದ್ರೆ ನೀರನ್ನೂ ಕೂಡ ಕುಡಿಬಾರದು ಅಂತ, ಆ ಏಕಾದಶಿ ಎಂದು ನೀರನ್ನು ಕುಡಿಬಾರದು ಅಂತ. ಅಂದರೆ ಉಳಿದ ಏಕಾದಶಿ ನೀರು ಕುಡಿಬಹುದು ಅಂತ ಅರ್ಥವಾಗಿದ್ರೆ ಅಂತ ಒಂದು ಸಾಮಾನ್ಯವಾಗಿ ಪ್ರಶ್ನೆ ಬರಬಹುದು. ಯಾವುದೇ ಏಕಾದಶಿಯಲ್ಲೂ ಕೂಡ ನೀರನ್ನು ಕುಡಿಬಾರದು, ಹಾಗೆ ಉಪವಾಸ ನಿರಾಹಾರವಾಗಿಯೇ ಇರಬೇಕು, ನೀರನ್ನು ಕುಡಿಯದೆ ಉಪವಾಸ ಮಾಡಬೇಕು. ಆದರೆ ಒಂದೊಮ್ಮೆ ಆಗ್ತಾ ಇಲ್ಲ ಅನ್ನುವ ಪಕ್ಷದಲ್ಲಿ ನೀರನ್ನು ಒಮ್ಮೆ ಕುಡಿಬಹುದಷ್ಟೆ, ಒಮ್ಮೆ ನೀರನ್ನು ಕುಡಿಬಹುದಷ್ಟೆ. ಆದರೆ ಈ ಏಕಾದಶಿ ಏನಿದೆ, ಈ ಏಕಾದಶಿ ಆ ರೀತಿಯೂ ನೀರು ಕುಡಿಲಿಕ್ಕಿಲ್ಲ ಅಂತ ಹೇಳ್ತಾರೆ ವೇದವ್ಯಾಸರು. ಅದಕ್ಕೆ ಇದಕ್ಕೆ ನಿರ್ಜಲ ಏಕಾದಶಿ ಅಂತ ಹೆಸರು ಅಂತ. ಅದು ಎಷ್ಟು ಅಂತ ಹೇಳ್ತಾರೆ, ಗಂಡೂಷಾ ಚಮನಂ ವಾರಿ ವರ್ಜಯಿತ್ವೋದಕಂ ಬುಧ. ಕೇವಲ ಇಷ್ಟೇ, ಬೆಳಗ್ಗೆ ಬಾಯಿ ಮುಕ್ಕಳಿಸ್ಲಿಕ್ಕೆ ಹಾಕುವ ನೀರು, ಅದು ಒಳಗೆ ತಗೊಳ್ಳಿಕ್ಕಿಲ್ಲ. ಬಾಯಿಗೆ ನೀರು ಹಾಕಬೇಕು, ಮುಕ್ಕಳಿಸ್ಬೇಕು, ಹೊರಗೆ ಹಾಕಬೇಕು. ಇಷ್ಟು ನೀರನ್ನು ಅಂದರೆ ನೀರು ಎಷ್ಟು ನಮ್ಮ ಬಾಯಿ ಒಳಗೆ ಹಾಕ್ಕೊಳ್ಬೇಕು ಅಂತ. ಇನ್ನೊಂದೇನು ಅಂತ ಹೇಳಿದ್ರೆ ಆಚಮನವನ್ನು ಮಾಡಲಿಕ್ಕೆ, ಶುದ್ಧಿಗೋಸ್ಕರ ಆಚಮನ ಮಾಡಬೇಕು, ಆಚಮನವನ್ನು ಮಾಡಲಿಕ್ಕೆ ನೀರು ಅಷ್ಟೇ. ಅದು ಎಷ್ಟು ಆಚಮನ ಮಾಡಲಿಕ್ಕೂ ಕೂಡ ಎಷ್ಟು ಅಂತ ಹೇಳಿದ್ರೆ ಒಂದು ಸಣ್ಣ ಮಣಿ ಮುಳುಗಲಿಕ್ಕೆ ಎಷ್ಟು ನೀರು ಬೇಕೋ ಅಷ್ಟೇ ನೀರು, ಅದನ್ನು ಮೂರು ಸಲ ತಗೊಳ್ಬೇಕು. ಅಷ್ಟು ಮಾತ್ರ ನೀರು ಅವತ್ತು ಸ್ವೀಕಾರ ಮಾಡಬೇಕು, ಮತ್ತು ಇಲ್ಲವೇ ಇಲ್ಲ ಅಂತ ಹೇಳ್ತಾರೆ. ಮತ್ತೆ ತೀರ್ಥ, ದೇವರ ತೀರ್ಥ ಒಂದು ಸಲ ಅಷ್ಟೇ ತಗೊಳ್ಬೇಕಾದದ್ದು, ಇನ್ನೇನು ತಗೊಳ್ಲಿಕ್ಕಿಲ್ಲ. ಮತ್ತೆಲ್ಲ ನಿರ್ಜಲವಾದ ಉಪವಾಸ ಮಾಡಬೇಕು. ಅದಕ್ಕೆ ಇದಕ್ಕೆ ನಿರ್ಜಲ ಏಕಾದಶಿ ಅಂತ ಹೇಳ್ತಾರೆ. ಏಕಾದಶಿ ಅಂದರೆ ಒಂದು ಸೂರ್ಯೋದಯದಿಂದ ಇನ್ನೊಂದು ಸೂರ್ಯೋದಯದ ತನಕ ಸಂಪೂರ್ಣ ಏಕಾದಶಿ ಉಪವಾಸವನ್ನು ಮಾಡಬೇಕು. ನಂತರ ತತಪ್ರಭಾತೆ ಬಿಮಲೆ ದ್ವಾದಶ್ಯಾಂ ಸ್ನಾನಮಾಚರೇತ್. ದ್ವಾದಶಿಯ ದಿನದಲ್ಲಿ ಪ್ರಭಾತ ಕಾಲ ಅಂದರೆ ಬೆಳಗಿನ ಜಾವದಲ್ಲಿ ಸ್ನಾನವನ್ನು ಮಾಡಿ ದೇವರ ಪೂಜೆಯನ್ನೆಲ್ಲ ಮಾಡಿ, ವಿಶೇಷವಾಗಿ ಈ ಏಕಾದಶಿ ಒಂದು ಮಹತ್ವ ಏನಂತ ಹೇಳಿದ್ರೆ ದಾನ ಮಾಡಬೇಕು ಅಂತ ಹೇಳ್ತಾರೆ. ಗೋದಾನವನ್ನು ಮಾಡಬೇಕು, ಗೋದಾನ ಸಾಧ್ಯ ಇಲ್ಲದೇ ಇದ್ದ ಪಕ್ಷದಲ್ಲಿ ಬಂಗಾರದ ದಾನವನ್ನು ಮಾಡಬೇಕು. ಅದಿಲ್ಲದೇ ಇದ್ರೆ ಇನ್ನೇನು ವಸ್ತ್ರದಾನವ ಅಥವಾ ಅನ್ನದಾನವ ಏನಾದರೂ ಈ ಏಕಾದಶಿಯ ದಿನ ಮಾಡಬೇಕು, ಅಂದರೆ ದ್ವಾದಶಿಯ ದಿನ ಮಾಡಿ ಆಮೇಲೆ ತಾನು ಆಹಾರವನ್ನು ಸ್ವೀಕಾರ ಮಾಡಬೇಕು ಅಂತ ಹೇಳ್ತಾರೆ. ಈ ರೀತಿ ಮಾಡುವುದರಿಂದಾಗಿ ಇಡೀ 12 ತಿಂಗಳಲ್ಲಿ ಮಾಡಿದಂತಹ ಏಕಾದಶಿ ಏನಿದೆ ಆ ಏಕಾದಶಿಯ ಫಲ ಬರ್ತದೆ ಅಂತ ಹೇಳ್ತಾ ಇದ್ದಾರೆ. ಈ ನಿರ್ಜಲ ಏಕಾದಶಿಯ ಒಂದು ಮಹತ್ವ ಏನು ಅಂತ ಹೇಳಿದರೆ, ಇದನ್ನು ಒಂದು ತೊಟ್ಟು ನೀರೂ ತೊಗೊಳದೆ ಮಾಡಿದರೆ 12 ಏಕಾದಶಿ ಮಾಡಿದ ಫಲ ಬರ್ತದೆ ಅಂತ. ಹಾಗಿದ್ರೆ ಇದೊಂದು ಮಾಡಿದರೆ ಸಾಕು, ಯಾಕಂದ್ರೆ 12 ಏಕಾದಶಿದು ಫಲ ಬಂದ್ಬಿಡ್ತದಲ್ವಾ ಅಂತ ಹೇಳಿದರೆ, ಅದಕ್ಕೆ ಹೇಳ್ತಾರೆ ಇಲ್ಲ, ಎಲ್ಲ ಏಕಾದಶಿಯನ್ನು ಮಾಡಲೇಬೇಕು, ಅದು ಬೇಡ ಅಂತ ಹೇಳ್ತಾ ಇರುವುದಲ್ಲ. ಇದಕ್ಕೆ ಅಷ್ಟು ಫಲ ಇದೆ, ಇನ್ನು ಅದಕ್ಕೆ ಪ್ರತಿಯೊಂದಕ್ಕೂ ಬೇರೆ 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 ಇದ್ದೇ ಇದೆ ಫಲಗಳು, ಅದಕ್ಕಾಗಿ ಇದೊಂದು ಮಾಡಿದರೆ ಸಾಕು ಅಂತ ಹೇಳ್ತಾ ಇರುವುದಲ್ಲ. ಯಾವ ರೀತಿ ಇವಾಗ ರಾಮನಾಮ, ರಾಮನಾಮವನ್ನು ಹೇಳಿದರೆ ಇಡೀ ವಿಷ್ಣು ಸಹಸ್ರನಾಮ ಹೇಳಿದ ಫಲ ಬರ್ತದೆ ಅಂತ. ಹಾಗಿದ್ರೆ ಬೇರೆ ರಾಮ 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 ಅಂತ ಹೇಳಿದ್ರೆ ಸಾಕು, ವಿಷ್ಣು ಸಹಸ್ರನಾಮ ಹೇಳೋದು ಬೇಡ ಅಂತ ಅರ್ಥ ಅಲ್ಲ. ಹಾಗೇನೆ ಇಲ್ಲಿಯೂ ಕೂಡ ತಿಳ್ಕೊಳ್ಬೇಕಾದದ್ದು ಇಷ್ಟು ಹೇಳಿ ವೇದವ್ಯಾಸರು ಹೇಳ್ತಾರೆ, ಇದನ್ನ ನನಗೆ ಕೃಷ್ಣನೇ ಹೇಳಿದ್ದು. ಅದಕ್ಕೆ ಕೃಷ್ಣ ಏನು ಹೇಳ್ತಾನೆ ಅಂದರೆ, ಸರ್ವಾನ್ ಪರಿತ್ಯಜ್ಯ ಪುಮಾನ್ ಮಾಮೇಕಂ ಶರಣಂ ರಜೇತ್ ಏಕಾದಶ್ಯಾಂ ನಿರಾಹಾರ ತತತ್ ಪ್ರಾಪ ಪಾಪಾತ್ ಪ್ರಮುಚ್ಯತೆ. ಎಲ್ಲವನ್ನ ಬಿಟ್ಟುಬಿಡಬೇಕಂತೆ, ಎಲ್ಲ ತಲೆಬಿಸಿಯನ್ನು ಬಿಡಬೇಕು, ಯಾವುದರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಕು, ಹೋಗಬಾರ್ದು ಒಬ್ಬ ಮನುಷ್ಯ. ಮತ್ತೇನು ಅಂದರೆ ನನ್ನನ್ನು ಶರಣ ಹೊಂದಬೇಕು, ದೇವರಿದ್ದಾನೆ ದೇವರನ್ನು ನೋಡ್ಕೊಳ್ತಾನೆ, ದೇವ್ರು ಹೇಗೆ ಇಚ್ಛಿಸ್ತಾನೋ ಆ ರೀತಿ ಆಗತ್ತೆ, ದೇವ್ರ ಇಚ್ಛೆ ಇದ್ದಾಗ ಆಗತ್ತೆ. ಈ ರೀತಿ ನನ್ನ ಮೇಲೆ ಭಾರ ಹಾಕಿ
ನನ್ನ ಮೇಲೆ ಇಡೀ ಜೀವನವನ್ನು ಭಾರ ಹಾಕಿ ನಿಶ್ಚಿಂತೆಯಿಂದ ಏಕಾದಶಿ ಉಪವಾಸವನ್ನು ಮಾಡಿ, ನಾನು ನೋಡ್ಕೊಳ್ತೇನೆ. ಯಾವಾಗ ಶ್ರದ್ಧಾ ಭಕ್ತಿಯಿಂದ ಏಕಾದಶಿ ಉಪವಾಸವನ್ನು ಮಾಡ್ತಾರೆ, ಏನು ಕಷ್ಟ ಇದ್ರೂ ನಾನು ನೋಡ್ಕೊಳ್ತೇನೆ, ನಾನು ಪರಿಹಾರ ಮಾಡ್ತೇನೆ. ಇದನ್ನು ಭಗವಂತ ಸ್ಪಷ್ಟವಾಗಿ ಹೇಳಿದ್ದಾನೆ. ಯಾಕಂದರೆ ಬೇರೆ ರೀತಿಯಿಂದ ನಮ್ಮ ಪಾಪ ಕಳ್ಕೊಳ್ಳಿಕ್ಕೆ ಆಗೋಲ್ಲ. ಸ್ಪಷ್ಟವಾಗಿ ವೇದವ್ಯಾಸರು ಹೇಳ್ತಾರೆ. ಯಾಕೆಂದರೆ ಇದನ್ನು ಕೃಷ್ಣನೇ ಹೇಳಿದ್ದಾನೆ, ಈ ಕಲಿಯುಗದಲ್ಲಿ ನಾವು ಆ ದಾನ ಮಾಡ್ತೇವೆ, ಈ ದಾನ ಮಾಡ್ತೇವೆ ಅಂತ ಹೇಳಿದ್ರೆ ದ್ರವ್ಯ ಶುದ್ಧಿ ಕಲೋ ನಾಸ್ತಿ, ಆ ದ್ರವ್ಯವೇ ಚೆನ್ನಾಗಿರಲ್ಲ. ದಾನ ಮಾಡಲಿಕ್ಕೆ ಯಾವ ವಸ್ತುವನ್ನು ನಾವು ಕೊಡ್ತೇವೆ ಆ ವಸ್ತುವೇ ಚೆನ್ನಾಗಿರೋಲ್ಲ, ಒಳ್ಳೆ ಕ್ವಾಲಿಟಿಯದ್ದು ಸಿಗುವುದಿಲ್ಲ ನಮಗೆ, ಅಶುದ್ಧ. ಹೋಗಲಿ ತಗೊಳ್ಳುವವರು ಸರಿ ಇರೋಲ್ಲ, ಹೋಗಲಿ ಕಾಲ ಸರಿ ಇರೋಲ್ಲ. ಈ ರೀತಿ ದಾನ ಮಾಡ್ತೇನೆ ಅಂದರೆ ಆಗೋಲ್ಲ, ಜಪ ಮಾಡ್ತೇನೆ ಅಂದರೆ ಮನಸ್ಸು ಸರಿ ಇರೋಲ್ಲ, ಹೋಮ ಮಾಡ್ತೇನೆ ಅಂದರೆ ಸರಿಯಾದ ದ್ರವ್ಯ ಸಿಗೋಲ್ಲ, ಪುರೋಹಿತರು ಸರಿ ಇರೋಲ್ಲ. ಈ ರೀತಿ ಯಾವುದೇ ಒಂದು ಮಾಡಲಿಕ್ಕೆ ಹೋದರೂ ಕೂಡ ಕಲಿಯುಗದಲ್ಲಿ ಎಲ್ಲವೂ ಕೂಡ ಅದೇ ರೀತಿ, ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ಆಗಿರ್ತದೆ. ಅದರಿಂದಾಗಿ ಈ ಕಲಿಯುಗದಲ್ಲಿ ಪಾಪವನ್ನು ಕಳ್ಕೊಳ್ಳಬೇಕು ಅಂತಿದ್ರೆ ಅದಕ್ಕಿರುವ ಸುಲಭವಾದ ಉಪಾಯವೇ ಏಕಾದಶಿ ಅಂತ ಹೇಳಿ, ಏಕಾದಶಿ ಉಪವಾಸ ಮಾಡುವುದೇ. ಅದು ಎರಡೂ ಪಕ್ಷದಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ, ಏಕಾದಶ್ಯಾಂನ ಭುಂಜೀತ ಪಕ್ಷಯೋರುಭಯೋರಪಿ. ಎರಡು ಉಪವಾಸ ಅಂದರೆ ಒಂದು ತಿಂಗಳಲ್ಲಿ ಎರಡು ಉಪವಾಸ, ಶುಕ್ಲಪಕ್ಷ ಕೃಷ್ಣಪಕ್ಷ ಎರಡೂ ಮಾಡಲೇಬೇಕು ಅಂತ ಹೇಳ್ತಾರೆ. ಪುಣ್ಯಂ ಫಲಮವಾಪ್ನೋತಿ ತತ್ಋಣಶ್ವವೃಕೋದರ ಸಂವತ್ಸರೇ ತು ಯಾ ಪ್ರೋಕ್ತ ಶುಕ್ಲ ಕೃಷ್ಣ ವೃಕೋದರ ಉಪಾಸಿ ಉಪೋಷಿತಾ ಹಿ ಸರ್ವಾಸ್ಯುರ್ಯೇಕಾದಶ್ಯೋ ನ ಸಂಶಯ ಧನಧಾನ್ಯಪ್ರದ ಪುಣ್ಯ ಪುತ್ರ ಆರೋಗ್ಯ ಶುಭಪ್ರದ. ಎಲ್ಲ ಪುಣ್ಯ ತಂದುಕೊಡ್ತದೆ, ಅಷ್ಟು ಮಾತ್ರಲ್ಲ, ಧನ ಧಾನ್ಯ ಮಕ್ಕಳು ಇದೆಲ್ಲವನ್ನು ತಂದುಕೊಡುವಂಥದ್ದು ಈ ಏಕಾದಶಿ ಅಂತ ಹೇಳ್ತಾರೆ. ಅಷ್ಟು ಮಾತ್ರಲ್ಲ, ಏಕಾದಶ್ಯಾಂ ದಿನೇ ಯೋನ್ನಂ ಭುಂಕ್ತೆ ಪಾಪಂ ಭುನಕ್ತಿ ಸಹ. ಈ ಏಕಾದಶಿಯ ದಿನ, ಇಷ್ಟು ಮಾತ್ರ ಅಲ್ಲ, ಯಾವುದೇ ಒಂದು ಏಕಾದಶಿಯು, ಯಾರು ತಿಂತಾನೆ ಅನ್ನವನ್ನು ತಿಂತಾನೆ ಆಹಾರವನ್ನು ತಿಂತಾನೆ ಅವನವತ್ತು ತಿನ್ನುವುದು ಆಹಾರ ಅಲ್ಲ, ಮತ್ತೆ ಪಾಪವನ್ನೇ, ಒಂದೊಂದು ಅಗಳಿಗೆ ಕೋಟಿ ಕೋಟಿ ಕ್ರಿಮಿಗಳು ಅಂತ ಹೇಳಿದ್ದಾರೆ. ಅವನು ತಿನ್ನುವುದು ಪಾಪವನ್ನೇ, ಅಷ್ಟು ಮಾತ್ರ ಅಲ್ಲ, ಇಹ ಲೋಕೇಶ ಚಾಂಡಾಲೋ ಮೃತ ಪ್ರಾಪ್ನೋತಿ ದುರ್ಗತಿಂ. ದೇವತೆಗಳ ದೃಷ್ಟಿಯಲ್ಲಿ ಯಾರು ಏಕಾದಶಿಯ ದಿನ ಭೋಜನವನ್ನು ಮಾಡ್ತಾನೆ, ಏಕಾದಶಿಯ ದಿನ ಆಹಾರ ಸ್ವೀಕಾರ ಮಾಡ್ತಾನೆ, ಅವನೇ ಹೊಲೆಯ. ಜಾತಿಯಲ್ಲಿ ಹೊಲೆ ಆಗತಾನೋ ಇಲ್ವೋ ಗೊತ್ತಿಲ್ಲ. ಇವಾಗ ಜಾತಿಯಲ್ಲಿ ಹೊಲೆಯನಾಗಿದ್ರು ಕೂಡ ಅವನು ಏಕಾದಶಿಯ ದಿನ ಉಪವಾಸ ಮಾಡ್ತಾನೆ ಅಂದರೆ ದೇವತೆಗಳವನನ್ನು ಶ್ರೇಷ್ಠ ಅಂತ ಪರಿಗಣನೆ ಮಾಡ್ತಾರೆ. ಆದರೆ ಯಾರು ಏಕಾದಶಿಯ ದಿನ ಭೋಜನ ಮಾಡ್ತಾನೋ, ಬ್ರಾಹ್ಮಣನೇ ಆಗಿರ್ಬೋದು, ಬ್ರಾಹ್ಮಣನಾಗಿದ್ದೂ ಕೂಡ ಯಾರು ಏಕಾದಶಿ ತಾನು ಊಟ ಮಾಡ್ತಾನೆ, ಏಕಾದಶಿ ದಿನ ಆಹಾರ ಸ್ವೀಕಾರ ಮಾಡ್ತಾನೆ, ದೇವತೆಗಳ ದೃಷ್ಟಿಯಲ್ಲಿ ಅವನು ಚಾಂಡಾಲ, ಅವನು ಹೊಲೆ, ಅವನು ದೃಷ್ಟಿಯಲ್ಲಿ. ಅದರಿಂದಾಗಿ ಯಾವುದೇ ಕಾರಣಕ್ಕೂ ಏಕಾದಶಿ ದಿನ ಆಹಾರವನ್ನು ಸ್ವೀಕಾರ ಮಾಡಬಾರದು. ಯಾರು ದ್ವಾದಶಿಯ ದಿನ ದಾನಾದಿಗಳನ್ನು ಕೊಡ್ತಾರೆ ಮಹಾಪುಣ್ಯವನ್ನು ಪಡಿತಾರೆ, ಎಲ್ಲ ಪಾಪಗಳಿಂದಲೂ ವಿಮುಕ್ತರಾಗ್ತಾರೆ ಅಂತ ಹೇಳ್ತಾ ಇದ್ದಾನೆ. ಅಷ್ಟು ಮಾತ್ರ ಅಲ್ಲ, ಇನ್ನೂ ಹೇಳ್ತಾರೆ, ಯಾರು ಏಕಾದಶಿಯ ದಿನ ಉಪವಾಸ ಮಾಡಿಲ್ಲ ಅವನು ಇನ್ಯಾರಿಗೂ ದ್ರೋಹ ಮಾಡಿಕೊಂಡಿದ್ದಲ್ಲ. ಆತ್ಮದ್ರೋಹ ಕೃತ ಸ್ಥೈರ್ಹಿ ಏರ್ಯೇಷಾ ನಕ್ಷುಪೋಷಿತ. ಈ ನಿರ್ಜಲ ಏಕಾದಶಿ ಎಂದು ಯಾರು ಉಪವಾಸ ಮಾಡಿಲ್ಲ ಅವನು ತನಗೆ ತಾನು ವಂಚನೆ ಮಾಡಿಕೊಂಡಾಗೆ, ಆತ್ಮವಂಚನೆ ಮಾಡಿಕೊಂಡಾಗೆ. ಯಾಕಂತ ಹೇಳಿದ್ರೆ ಇಂಥ ಒಂದು ಒಳ್ಳೆ ಅವಕಾಶ ದೇಹ ಗಟ್ಟಿಮುಟ್ಟಾಗಿ ಕೊಟ್ಟಿದ್ದಾರೆ ದೇವರು, ಏಕಾದಶಿ ಮಾಡಬೇಕು ಅಂತಲೂ ಗೊತ್ತಿದೆ, ಅವಕಾಶವೂ ಇದೆ. ಹಾಗಿರಬೇಕಾದರೂ ಕೂಡ ಮಾಡಿಲ್ಲ ಅಂತ ಹೇಳಿದ್ರೆ ಅವನಿಗೆ ಅವನೇ ಆತ್ಮವಂಚನೆ ಮಾಡಿಕೊಂಡ. ಯಾಕಂದರೆ ನಾಳೆ ರೋಗ ರುಜಿನ ಬಂತು ಅಂದರೆ ಮಾಡಲಿಕ್ಕಾಗಲ್ಲ, 90 ವರ್ಷ ಆಯಿತು ಅಂದರೆ ಮಾಡಲಿಕ್ಕಾಗಲ್ಲ. ಅದಕ್ಕಾಗಿ ದೇವರು ಅವಕಾಶ ಕೊಟ್ಟಾಗ ಯಾರು ಮಾಡಲಿಲ್ಲ ಅವನಷ್ಟು ಪಾಪಿ ಇನ್ನೊಬ್ಬ ಇಲ್ಲ ಅಂತ ಹೇಳ್ತಾರೆ ವೇದವ್ಯಾಸರು. ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಕುಲಾನಾಂ ಶತಮಾಗಾಮಿ ಅತೀತಾನಾಂ ತಥಾ ಶತಂ ಆತ್ಮನ ಸಹ ತೈರ್ನೀತಂ ವಾಸುದೇವಸ್ಯ ಮಂದಿರಂ. ನಿಜವಾಗ್ಲೂ ಕೂಡ ಏಕಾದಶಿಯ ದಿನ ಉಪವಾಸವನ್ನು ಯಾರು ನಿರಂತರವಾಗಿ ಮಾಡ್ಕೊಂಡು ಬರ್ತಾನೆ ತಪ್ಪದೆ ಎರಡೂ ಪಕ್ಷಗಳಲ್ಲಿ, ಅವನು ಮಾತ್ರ ಅಲ್ವಂತೆ, ಅವನ ಕುಲ 100 ಮಂದಿ, 100 ತಲೆಮಾರು, 100 ತಲೆಮಾರಿನವರನ್ನು ಅತೀತಾನಾಂ ತಥಾಶತಂ, ಈಗಾಗಲೇ ಯಾರು ಆಗೋಗಿದ್ದಾರೆ ಆ 100 ಮಂದಿ, ಮುಂದೆ ಯಾರು ಬರಲಿಕ್ಕೆ ಇದ್ದಾರೆ, ಅಷ್ಟು ತಲೆಮಾರನ್ನು ಇವನು ಮೋಕ್ಷ ಕರ್ಕೊಂಡು ಹೋಗ್ತಾನಂತೆ. ಅಂದರೆ ಅರ್ಥ ಏನು ಅಂದರೆ ಅಷ್ಟು ಶಕ್ತಿ ಇದೆ ಇದಕ್ಕೆ ಎಂದು ಏಕಾದಶಿ ಉಪವಾಸಕ್ಕೆ. ಅದೇ ಯಾವ ವ್ಯಕ್ತಿ ಏಕಾದಶಿಯ ದಿನ ಉಪವಾಸವನ್ನು ಮಾಡುವುದಿಲ್ಲ ಇಡೀ ಜನ್ಮ ಪರ್ಯಂತ, ಅವನು ತನ್ನ ತಲೆಮಾರಿಗಿಂತ ಹಿಂದಿನ 100 ತಲೆಮಾರು, ಮುಂದಿನ 100 ತಲೆಮಾರು ನರಕಕ್ಕೆ ಕೊಂಡು ಹೋಗ್ತಾನಂತೆ. ಅಂದರೆ ಅಷ್ಟು ಪಾಪ ಇದೆ ಅಂತ ಏಕಾದಶಿಯ ದಿನ ಆಹಾರವನ್ನು ಸ್ವೀಕಾರ ಮಾಡುವುದರಿಂದ ಅಂತ. ಅದಕ್ಕೆ ಈ ಏಕಾದಶಿ ಅದು ವಿಶೇಷವಾಗಿ ನಿರ್ಜಲ ಏಕಾದಶಿ, ನಾಡಿದ್ದು ಬರುವ ಏಕಾದಶಿ, ಅವತ್ತು ತಾನು
ಉಪವಾಸ ಮಾಡಬೇಕು. ನಂತರ ರಾತ್ರಿ ಎಷ್ಟೊತ್ತು ಸಾಧ್ಯ ಉಂಟು ಅಷ್ಟು ಜಾಗರಣೆಯನ್ನು ಮಾಡಬೇಕು, ದೇವರ ಚಿಂತನೆಯನ್ನು ಮಾಡ್ತಾ. ಆಮೇಲೆ ಮಲಗಿದರೂ ಕೂಡ ಹಾಸಿಗೆಯಲ್ಲೆಲ್ಲ, ಹಾಸಿಗೆ ಮಂಚ ಅದರಲ್ಲೆಲ್ಲ ಮಲಗಬಾರದು. ಒಂದು ಏನೋ ಬಟ್ಟೆಯನ್ನು ಹಾಕಿಕೊಂಡು ಅಥವಾ ಬರೀ ಚಾಪೆ ಮೇಲೋ ಆ ರೀತಿ ಮಲ್ಕೊಳ್ಬೇಕಷ್ಟೆ. ಅಂದರೆ ತಡ್ಕೊಳ್ಳಿಕ್ಕಾಗಲಿಲ್ಲ ನಿದ್ರೆಯನ್ನು ಅಂದರೆ ಅಂದರೆ ಅವತ್ತೆಲ್ಲ ತ್ಯಾಗ, ಏಕಾದಶಿ ದಿನ ಭಗವಂತನಿಗೋಸ್ಕರ ತ್ಯಾಗ. ಆನಂತರ ಮಾರನೇ ದಿನ ಅನ್ನದಾನ, ವಸ್ತ್ರದಾನ, ಗೋದಾನ, ಜಲದಾನ, ಶಯ್ಯಾದಾನ, ಇವುಗಳನ್ನು ದಾನವನ್ನು ಮಾಡಬಹುದು. ಇನ್ನೇನಿಲ್ಲ ಅಂತ ಹೇಳಿದ್ರೆ ಈ ಉಪಾನಹ ಅಂತ ಹೇಳಿದ್ರೆ ಪಾದರಕ್ಷೆ, ಅದನ್ನು ದಾನ ಮಾಡಬಹುದಂತೆ. ಅದನ್ನು ಹೇಳ್ತಾರೆ, ಉಪಾನಹೋ ಯದದಾತಿ ಪಾತ್ರಭೂತೆ ದ್ವಿಜೋತ್ತಮೆ. ಒಳ್ಳೆಯ ವ್ಯಕ್ತಿಗೆ, ಒಳ್ಳೆಯ ಬ್ರಾಹ್ಮಣನಿಗೆ ಯಾರು ಪಾದರಕ್ಷೆಯಿಂದ ದಾನ ಮಾಡ್ತಾನೆ ಅವನು ಬಂಗಾರದ ವಾಹನದಲ್ಲಿ ಸ್ವರ್ಗಲೋಕಕ್ಕೆ ಹೋಗ್ತಾನೆ ಅಂತ ಹೇಳ್ತಾರೆ. ಅಂದರೆ ಅಷ್ಟು ಫಲ ಇದೆ ಅಂತ ಹೇಳ್ತಾರೆ. ಏನೂ ಆಗದೇ ಇದ್ದ ಪಕ್ಷದಲ್ಲಿ ಕಡೆಗೆ ನೀರನ್ನಾದರೂ ದಾನ ಮಾಡಬೇಕು ಅಂತ ಹೇಳ್ತಾರೆ. ದ್ವಾದಶಿ ದಿನ ಈ ನಿರ್ಜಲ ಏಕಾದಶಿ ಏನಿದೆ, ಆ ನಿರ್ಜಲ ಏಕಾದಶಿಯ ದಿನ ಒಂದು ತೊಟ್ಟು ನೀರನ್ನು ತಗೊಳ್ಳದೆ ಉಪವಾಸ ಮಾಡಿ ಮಾರನೇ ದಿನ ತಾನು ಒಂದು ಉದಕುಂಭ ಅಂತ ಹೇಳ್ತಾರೆ. ಉದಕುಂಭ ಅಂತ ಹೇಳಿದ್ರೆ ನೀರು ತುಂಬಿದಂತಹ ಪಾತ್ರೆ, ಅದನ್ನು ದಾನ ಮಾಡಬೇಕು. ದಾನ ಮಾಡಬೇಕಾದ್ರೆ ಮಂತ್ರವನ್ನು ಕೂಡ ಹೇಳ್ತಾರೆ, ದೇವದೇವ ಋಷಿಕೇಶ ಸಂಸಾರಾರ್ಣವತಾರಕ ಉದಕುಂಭ ಪ್ರದಾನೇನ ನಯಮಾಂ ಪರಮಾಂ ಗತಿಂ. ಹೇ ಎಲ್ಲ ದೇವತೆಗಳ ದೇವನೇ, ಋಷಿಕೇಶನೇ, ನನ್ನನ್ನು ಈ ಸಂಸಾರದಿಂದ ಉದ್ಧಾರ ಮಾಡುವವನೇ, ನಾನು ಈ ನೀರು ತುಂಬಿದ ಪಾತ್ರೆಯನ್ನು ದಾನ ಮಾಡ್ತಾ ಇದ್ದೇನೆ, ನನಗೆ ಸದ್ಗತಿಯನ್ನು ಕರುಣಿಸು, ನನಗೆ ಒಳ್ಳೆ ಮಾಡು, ಒಳ್ಳೇದು ಮಾಡು ಅಂತ ಈ ಮಂತ್ರವನ್ನು ಅಂದರೆ ಮತ್ತೆ ಹೇಳ್ತೇನೆ, ದೇವದೇವ ಋಷಿಕೇಶ ಸಂಸಾರಾರ್ಣವ ತಾರಕ ಉದಕುಂಭ ಪ್ರದಾನೇನ ನಯ ಮಾಂ ಪರಮಾಂ ಗತಿಂ. ಈ ರೀತಿ ಹೇಳಿ ತಾನು ದಾನವನ್ನು ಮಾಡಬೇಕು ಅಂತ ಹೇಳ್ತಾನೆ. ಇನ್ನಿಲ್ದಿದ್ರೆ ಪಾನಕವನ್ನು ದಾನ ಮಾಡಬಹುದು, ಅದ ನೀರಿಗೆ ಸಕ್ಕರೆ ಅದನ್ನು ಹಾಕಿ ದಾನ ಮಾಡಿದರೂ ಕೂಡ ಬಹಳ ವಿಶೇಷ ಅಂತ ಹೇಳ್ತಾರೆ. ಅಷ್ಟು ಮಾತ್ರ ಅಲ್ಲ, ಯಾರು ಈ ಕಥೆಯನ್ನು ಕೇಳ್ತಾರೆ, ಕಥೆಯನ್ನು ಕೇಳಿದರೂ ಕೂಡ ಅತ್ಯಂತ ಶ್ರೇಷ್ಠವಾದದ್ದು ಅಂತ ಹೇಳ್ತಾರೆ. ಯಶ್ಚೈಮಾಂ ಶೃಣುಯಾದ್ ಭಕ್ತ್ಯ ಯಶ್ಚಾಪೆ ಪರಿಕೀರ್ತಯೇತ್ ತಾವು ಭಾವಾಪ್ನುತ ಸ್ವರ್ಗಂ ನಾತ್ರ ಕಾರ್ಯ ವಿಚಾರಣ. ಈ ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ಏಕಾದಶಿಯ ಒಂದು ಮಹಾತ್ಮೆ, ನಿರ್ಜಲ ಏಕಾದಶಿಯ ಮಹಾತ್ಮೆಯನ್ನು ಯಾರು ಕೇಳ್ತಾರೆ, ಯಾರು ಹೇಳ್ತಾರೆ, ಅವರಿಬ್ರು ಕೂಡ ಸ್ವರ್ಗಕ್ಕೆ ಹೋಗ್ತಾರೆ ಮರಣಾನಂತರ. ಇದರಲ್ಲಿ ಸಂಶಯವೇ ಇಲ್ಲ. ಅಂದರೆ ಬರೀ ಕೇಳಿದ್ರಿಂದಲೇ ಇಲ್ಲ, ಕೇಳಿದ್ಮೇಲೆ ಅವರು ಏಕಾದಶಿ ಉಪವಾಸ ಮಾಡೇ ಮಾಡ್ತಾರೆ ಅಂತ. ಅದಕ್ಕಾಗಿ ಅವರು ಸ್ವರ್ಗಕ್ಕೆ ಹೋಗೇ ಹೋಗ್ತಾರೆ ಅಂತ ಹೇಳಿ ಈ ಒಂದು ಏಕಾದಶಿ ಏನಿದೆ, ಈ ಏಕಾದಶಿಯ ಮಹತ್ವವನ್ನು ತಿಳಿದ ಮೇಲೆ ಇನ್ನೂ ಶ್ರದ್ಧಾಭಕ್ತಿಯಿಂದ ಪಾಂಡವರು ಏಕಾದಶಿ ಮಾಡಿದರು. ಅದಕ್ಕಾಗಿ ನಾಡಿದ್ದು ಬರುವ ದ್ವಾದಶಿ ಏನಿದೆ ಅದಕ್ಕೆ ಪಾಂಡವ ದ್ವಾದಶಿಯಿಂದನೇ ಹೆಸರು ಅಂತ ಹೇಳ್ತಾರೆ. ಪಾಂಡವ ದ್ವಾದಶಿ ನಾಮ್ನ ಲೋಕೆ ಖ್ಯಾತ ಬಭೂವ. ಆ ದ್ವಾದಶಿ ಪಾಂಡವ ದ್ವಾದಶಿ ಅಂತಾನೆ, ಯಾಕಂತ ಹೇಳಿದ್ರೆ ಪಾಂಡವರಿಂದಾಗಿ ವಿಶೇಷವಾಗಿ ಭೀಮಸೇನನಿಂದಾಗಿ ಈ ಏಕಾದಶಿಯ ಒಂದು ಮಹತ್ವ ಗೊತ್ತಾಯಿತು ಅಂತ ಹೇಳ್ತಾರೆ. ಹೀಗೆ ಈ ನಿರ್ಜಲ ಏಕಾದಶಿ ಏನಿದೆ, ಇದು ಅತ್ಯಂತ ಪವಿತ್ರವಾದಂತಹ ಏಕಾದಶಿ. ಆ ಏಕಾದಶಿಯನ್ನು ಮಾಡಿ ನಂತರ ಮಾರನೇ ದಿನ ಅದೇ ಪಾಂಡವ ದ್ವಾದಶಿ ಅಂತ ಏನು ಕೇಳಿದು. ಈ ಪಾಂಡವ ದ್ವಾದಶಿ ಅದು ಯಾವಾಗ ಬರ್ತದೆ ಅಂತ ಹೇಳಿದ್ರೆ 22ನೇ ತಾರೀಕು, 22ನೇ ತಾರೀಕು ಮಂಗಳವಾರ ಪಾಂಡವ ದ್ವಾದಶಿ ಅವತ್ತು, 20ನೇ ತಾರೀಕು ಭಾನುವಾರ ದಶಮಿ ಅವತ್ತು, 21ನೇ ತಾರೀಕು ಸೋಮವಾರ ಏಕಾದಶಿ, 22ನೇ ತಾರೀಕು ಮಂಗಳವಾರ ದ್ವಾದಶಿ. ಆದರೆ ಅವತ್ತು ಬೆಳಗ್ಗೆ 6 ಗಂಟೆಯ ಮೇಲೆ ಆಹಾರವನ್ನು ಸ್ವೀಕಾರ ಮಾಡಬಹುದು ಅವತ್ತು. ಆದರೆ ಅವತ್ತೊಂದು ಸಾಧನ ದ್ವಾದಶಿ ಅಂತ, ಅಂದರೆ ನಾವೇನು ಈ ವರಾಹದೇವರ ಭೂವರಾಹದೇವರ ಒಂದು ಆದೇಶದಂತೆ ಏನು ಗಣಿತವನ್ನು ಮಾಡಿ ಪಂಚಾಂಗ ರಚನೆ ಮಾಡಿದ್ದೇವೆ ಅದರ ಪ್ರಕಾರ ಅವತ್ತು ದ್ವಾದಶಿ 7:22 ತನಕ ಇದೆ. ಅದಕ್ಕಾಗಿ ಅದರೊಳಗೆ ಆಹಾರವನ್ನು ಸ್ವೀಕಾರ ಮಾಡಿ ಆ ವ್ರತವನ್ನು ದೇವರಿಗೆ ಅರ್ಪಣೆಯನ್ನು ಮಾಡಬೇಕು. ಹಾಗೆ ಮಾಡಿದರೆ ಆ ನಿರ್ಜಲ ಏಕಾದಶಿ ಅನ್ನೋದು ಸಾರ್ಥಕ ಆಗುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ಏಕಾದಶಿ ವ್ರತ ಅನ್ನೋದು ಸಾರ್ಥಕ ಆಗಬೇಕು ಅಂದರೆ ಆ ಏಕಾದಶಿಯ ದಿನ ಬರೀ ಹೊಟ್ಟೆಯನ್ನು ಖಾಲಿ ಹಾಕಿದರೆ ಅಷ್ಟೇ ಸಾಕಾಗುವುದಿಲ್ಲ, ಆದಷ್ಟು ದೇವರ ಚಿಂತನೆಯನ್ನು ಮಾಡ್ತಾ ಇರಬೇಕು. ಅದೇ ಮುಖ್ಯವಾಗಿ ನಮ್ಮ ಪಾಪವನ್ನು ಕಳೆಯುವಂತಹದ್ದು. ಆ ರೀತಿ ನಮ್ಮಿಂದ ದೇವರು ಮಾಡಿಸ್ಲಿ ಅಂತ ಹೇಳ್ತಾ ಈ ಉಪನ್ಯಾಸವನ್ನು ಆ ಮಧ್ವಾಂತರಗದ ಭಗವಂತನಿಗೆ ಅರ್ಪಣೆಯನ್ನು ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು.